ಮುಂದೆ ತೊಗೊಬೇಡ್ರಿ ಮೊಬೈಲ್. ಅದಕ್ಕೆ ಹೇಳ್ತೀನಿ ನಾವು ಎಲ್ಲ ಮೈ ಮೇಲೆ ಬಂದ್ರೆ ಏನ್ ಮಾಡಿದ್ರಿ ಮೇಡಮ್? ಈಗ ಅಟೆಂಡೆನ್ಸ್ ಸೈನ್ ಮಾಡ್ತೀನಿ ಅಂತಂದ್ರೆ ಕಸ್ಕೊಳಕತ್ತಾನ್ರಿ ಅವ. ಮತ್ತೆ ಅವನ ಜೊತೆ ನಾನೇ ಮೆಡಲ್ ಮಾಡಕ್ ನನಗೆ ಸರಿ ಅನ್ಸೋದಿಲ್ಲ. ಅದಕ್ಕೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಆಗಿದೆ. ಬಯೋಮೆಟ್ರಿಕ್ ಅಲ್ರಿ ಕಮಿಷನರ್ ಹೇಳ್ಯಾರ, ನೋ ನೀಡ್ ಅಂತ ಹೇಳಕತ್ತಾರ. ಹೇಳೋದು ಹೇಳೋದು ಬಾಯಿ ಹೇಳೋದು ಅಲ್ರಿ ಕೊಟ್ಟಾರ, ಅವ್ರ ಮೆಸೇಜ್ ಕೊಟ್ಟಾರ. ಗೆಟ್ ಮಿ ಆರ್ಡರ್ ಅಷ್ಟೇ, ಮತ್ತೆ ಗೆಟ್ ಮಿ ಆರ್ಡರ್ ಗೆಟ್ ಮಿ ಅಂಡ್ ಯು ವಿ ಶುಡ್ ಗೆಟ್ ಆಸ್ ಲಾಸ್ಟ್ ಟೈಮ್ ವೆನ್ ಐ ಒನ್ ದ ಕೇಸ್ ಇನ್ ಕೆಟಿ ಐ ಗಾಟ್ ಆರ್ಡರ್ ಫ್ರಮ್ ದ ಗವರ್ಮೆಂಟ್, ಮೊಮೆಂಟ್ ಆರ್ಡರ್ ಫ್ರಮ್ ದ ಗವರ್ಮೆಂಟ್ ಅಂಡ್ ಜಾಯಿಂಟ್. ನಿಮ್ದು ಬಿಜಾಪುರದಲ್ಲಿ 17th ಬಂದು ಚಾರ್ಜ್ ಕೊಡ್ಬೇಕು, ಗವರ್ನಮೆಂಟ್ ಇಸ್ ವಿಲ್ ಗಿವ್ ದ ಮೊಮೆಂಟ್ ಮತ್ತೆ ಎಲ್ಲಾನ ನಿಮ್ಮ ಇದು ತಕ್ಕ ಹೇಳೋದು ಕೇಳಿ ಮೇಡಮ್. ನಾನು ಹೇಳೋದು ವಿಚಾರ ಮಾಡ್ರಲ್ಲ, ನಾನು ಹೇಳೋದು ಕೇಳ್ರಿ. ಫಾಲೋ ಪ್ರೋಟೋಕಾಲ್ ಅಷ್ಟೇ ನಾ ಹೇಳೋದು. ಅಲ್ಲಿ ಇರ್ಲಿ ಹೋಗ್ಬೇಕು ಪ್ರೊಸೀಜರ್ ಪ್ರಕಾರ, ಆಮೇಲೆ ಮತ್ತೆ ಜಾಯ್ನ್ ಆಗ್ಬೇಕು. ಇಲ್ಲಿ ಇಲ್ಲೇ ಬಂದೆ ನಂದೇ, ನೀವು ಅಜುನ ಆಯ್ತು ಅನ್ನಕ್ ಬರುದಿಲ್ಲ ರೀ. ಪ್ರೊಸೀಜರ್ ಇದ್ರೆ ಅವತ್ತಿನ ಇದಕ್ಕನೇ ಸ್ಟೇ ಅಂತ ಐತದೆ. ಸೊ ಅವತ್ತಿದ್ರೆ ಕಂಟಿನ್ಯೂಯೇಷನ್ ಅಂತಾನೆ ಅರ್ಥ. ಆರ್ಡರ್ ಸ್ಟೇ ಆಸ್ ಆನ್ ಅಂತ ತೋರಿಸ್ಬಿಡ್ರಿ. ಈಗ ಎದ್ದಕ್ಕಿನ್ನ ಆಸ್ ಆನ್ ಅಂತಿದ್ರೆ ಎದ್ದಕ್ಕಿನ್ನ ಆರ್ಡರ್ನಾಗ ಆಸ್ ಆನ್ 11 ಅಂತಿದ್ರೆ ಎದ್ದಕ್ಕಿನ್ನ ಆರ್ಡರ್ ಡೇಟ್ 11 ಐತದ. ಪೋಸ್ಟಿಂಗ್ ಹಿಮ್ ಟು ದಿ ಪ್ಲೇಸ್ ಆಫ್ ದ ಅಪ್ಲಿಕಂಟ್ ಈಸ್ ಕನ್ಸರ್ನ್ ಸ್ಟೇಟ್ ಟಿಲ್ ದ ನೆಕ್ಸ್ಟ್ ಹಿಯರಿಂಗ್ ಅಂತ ಹೇಳ್ತಾರೆ. ಡೈರೆಕ್ಷನ್ಸ್ ಇದ್ರೆ ಹೇಳ್ರಿ ಸರ್. ಇವ್ರದ್ದೊಂದು 2000 ಡಿಸೆಂಬರ್ ತಿಂಗಳ ಅಷ್ಟೇ ಇದು ಆಗೈತೆ ರೀ ನನ್ನ ಕಡೆ ತೊಗೊಂತ ಸರ್. ಅದನ್ನು ಬಿಜಾಪುರದಿಂದ ಕುಮಾರ್ ಸರ್ ಅವರು ಈಗ ಡಿಶೆ ಇದು ಬಿಜಾಪುರದ ಸರ್. ನಿಮ್ಗೆ ಕಳಿಸಿ ನೋಡ್ರಿ, ಅವ್ರು ಸ್ಟೇ ಆಡ್ರಿ, ಈಗ ಜಸ್ಟ್ ಬಂದೆ ನನಗೆ. ಅವರು ಆಕ್ಚುಲಿ ಯಾವ ಕೇಸ್ ನಾ ಕೇಸ್ ನಂಬರ್ ಹೇಳ್ತೀನಿ ಬೇಕಾದ್ರೆ. ಅವ್ರದ್ದು ಯಾವ ಯಾವ ಗುಣದಾಗ ಯಾವ್ದು ಇದನ್ನು ಪ್ರೂಫ್ಸ್ ಆಗೈತೆ ಫರ್ಜರಿ ಮಾಡಿದ್ದೆ ಬಂದಿ ಸರ್. ಅವರು ಏನಂತಂದ್ರೆ ಅವ್ರ ಪ್ರಭಾವ ಬೇರಾಕತ್ತಾರಂತಾರಲ್ಲ ಅವ್ರಿಗೆ ಅವ್ರ ಕೇಸ್ ಮೇಲೆ ಅವ್ರಿಗೆ ಅವ್ರ ಕೇಸ್ ಮೇಲೆ ಅಂತ ನೀವು ನಿಮ್ಮ ಮೇಲೆ 420 ಕೇಸ್ ನೀವು ಬೇಕಂತ ಹಾಕ್ತೀರಿ ಬಿಡ್ರಿ. 420 ಇಲ್ಲಿನ ಹಾಕ್ತೀರಿ, ಕೊಪ್ಪಳದಾಗೂ ಹಾಕಿರಿ, ಎಲ್ಲ ಕಡೆಗೂ ಅರ್ಥ ಮಾಡಿರಿ. ಇಲ್ಲಿ ಬಂದೆ ಈಗ ಗದ್ದಲ ಹೆಚ್ಚಾಕತ್ತೀರಿ. ನಾಲ್ಕು ಮಂದಿ ಕರ್ಕೊಂಡ್ ಬಂದ ನಾ ಯಾಕೆ ಕರ್ಕೊಂಡ್ ಬರ್ಲಿ ಸರ್? ಒಂದ್ರ ಒಂದ್ ನಾನು ಫೋನ್ ಮಾಡಿ ಸಿನ್ಸ್ ಯು ಕ್ಯಾನಾಟ್ ಬ್ರಿಂಗ್ ಇಟ್ ಅಂತ ಅಸ್ಯೂಮ್ ಮಾಡ್ಬೇಡ್ರಿ. ನಾನು ಕಮಿಷನರ್ಗೆ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ರಜಾ ಹೋಗಿರಿ, ಕೋರ್ಟ್ ಆರ್ಡರ್ ಬಂದೈತಿ. ನಾನು ಮಾತಾಡ್ತೀನಿ, ನಾ ಯಾರು ಮಾತಾಡ್ತೀನಿ ಅದಕ್ಕೆ. ಹೌದ್ರಿ, ಅದನ್ನ ಕೇಳಿದೆ ನಾನು ಕಮಿಷನರ್ಗೆ, ಕೋರ್ಟ್ ಆರ್ಡರ್ ಅಂತಾರ ಅವರು. ಅದನ್ನೇ ಆರ್ಡರ್ ತಗೊಂಡ್ಬರ್ರಿ.
ವಾಟ್ಸಾಪ್ ಮೆಸೇಜ್ ಲೀಗಲ್ ಅಲ್ಲ ಅವ್ರು ಹೇಳೋದು, ದಿಸ್ ಇಸ್ ಆಲ್ಸೋ ವಾಟ್ಸಾಪ್ ಮೆಸೇಜ್ ಲೀಗಲ್ ಆರ್ಡರ್ ಅಲ್ಲ. ನೀವು ಹ್ಯಾವ್ ನೋ ಅಥಾರಿಟಿ ಟು ಸ್ಟಾಪ್ ದ ಕೋರ್ಟ್ ಆಸ್ ದ ಕೋರ್ಟ್ ಆರ್ಡರ್ ಕೋರ್ಟ್ ಹ್ಯಾಸ್ ಸ್ಟೇಡ್ ದ ಟ್ರಾನ್ಸ್ಫರ್ ಆರ್ಡರ್ ಅಂತ ಅವರು ಹೇಳ್ತಾರೆ. ಕೋರ್ಟ್ ಅಂದ್ರೆ ಅದನ್ನ ನೀವು ಸ್ಟೇ ಆರ್ಡರ್ ತಗೊಂಡು ನೀವು ಡೊನಲ್ ಕೌರ್ ಅದಷ್ಟೇ. ಇಟ್ ಇಸ್ ನಾಟ್ ಆರ್ಡರ್ ಮೇಡಮ್, ಒಂದು ಇದು ವಾಟ್ಸಾಪ್ ಮೆಸೇಜ್ ಕಳಿಸ ಅಲ್ಲ, ಇದ್ರಾಗ ಒಂದು ರೈಟಿಂಗ್ ಒಂದು ಆರ್ಡರ್ ಮಾಡಿಸ್ಬಿಡಿ ನೀವು. ಈಗ ಕಮಿಷನರ್ ಇದ್ರೆ ಏನ್ ಬಂದೈತಿ, ನೀವು ಚಾರ್ಜ್ ಕೊಡ್ತಿಲ್ಲ ಹೋಗಿ ಚಾರ್ಜ್ ಕೊಡ್ರಿ ಅಂತ ಬಂದೈತಿ. ಐ ಡೋಂಟ್ ನೋ, ಐ ಹ್ಯಾವ್ ಗಿವನ್ ದ ಚಾರ್ಜ್ ಅಂಡ್ ಐ ಹ್ಯಾವ್ ಗಿವನ್ ದ ಸಿಟಿ ಸಿ ಟು ದ ಗವರ್ಮೆಂಟ್. ಚಾರ್ಜ್ ಕೊಟ್ಟಿದ್ದು ಸಿಟಿ ಸಿ ಕಳ್ಸೀನಿ, ಚಾರ್ಜ್ ತಗೊಂಡಿದ್ದು ಸಿಟಿ ಸಿ ಕಳ್ಸೀನಿ. ಹಂಗಲ್ರಿ, ಇಲ್ಲಿ ನಂದು ನೀವು ಹೈಯರ್ ಆಫೀಸರ್ ಏನ್ ಕೊಟ್ಟಿರ್ತೀವಿ ಇಲ್ಲಿ ಸಿಇಒ ಕಡೆ ನೀವು ರಿವೈವ್ ಸಿಟಿ ಸಿ ಹ್ಯಾಸ್ ಸೆಂಟರ್ ಗವರ್ಮೆಂಟ್, ಯು ಆಸ್ಕ್ ದ ಗವರ್ಮೆಂಟ್ ವೆದರ್ ಐ ಹ್ಯಾವ್ ಸೆಂಟರ್ ಸಿಟಿ ಸಿ ಆರ್ ನಾಟ್. ಮಾತಾಡಿದ್ದೆ ಅಷ್ಟೇ, ಬಟ್ ನನ್ನ ಮೇಲಾಧಿಕಾರಿಗಳಿಗೆ ಬಗ್ಗೆ ನನಗೆ ಅಪಾರವಾದ ರೆಸ್ಪೆಕ್ಟ್ ಐತಿ. ಅವ್ರು ಏನು ಹೇಳ್ತಾರೆ ನಾನು ಅದಕ್ಕೆ ಬದ್ಧದೀನಿ. ಮೇಲಾಧಿಕಾರಿಗಳು ಏನು ಹೇಳಿದ್ರು ನಾನು ಅದಕ್ಕೆ ಒಬೀಡಿಯಂಟ್ ಅದೀನಿ. ಕಾಯ್ದೇಶೀರ್ ಜಾಯ್ನ್ ಆಗಿ ನಾನು ಅಲ್ಲಿ ರೈಲ್ವೆ ಆಗಿ ಬಂದು ಇಲ್ಲಿ ಜಾಯ್ನ್ ಆಗೀನಿ, ಒನ್ ವೇ ಸಿ ಟಿ ಸಿ ಮೇಲೆ ಜಾಯ್ನ್ ಆಗೀನಿ. ನಾನು ನನ್ನ ಅಧಿಕಾರವನ್ನು ಹೆಂಗೆ ಚಲಾಯಿಸ್ಬೇಕು ನನಗೆ ಗೊತ್ತೈತಿ. ರೂಲ್ಸ್ ಪ್ರಕಾರ ಜಾಯ್ನ್ ಆಗೀನಿ. ಸೊ ಸರ್ಕಾರಿ ಆದೇಶಕ್ಕೆ ನಾನು ಬದ್ಧಸ್ಥನಾಗಿರ್ತೀನಿ. ನನ್ನ ಹತ್ರ ಸರ್ಕಾರಿ ಆದೇಶ ಐತಿ, ಅವ್ರು ಸರ್ಕಾರಿ ಆದೇಶ ಅವ್ರು ತಗೊಂಬಂದ್ರೆ ಅವ್ರಿಗೆ ಬಿಟ್ಕೊಡ್ತೀನಿ. ಸರ್ಕಾರಿ ಆದೇಶಕ್ಕೆ ನಾವು ಸರ್ಕಾರಿ ನೌಕರಾಗಿ ಸರ್ಕಾರಕ್ಕೆ ನಾವು ಎಷ್ಟು ಡೆಲಿವರಿ ಯಾರು ಊಟಕ್ಕೆ ಅವಾಗನು ದಿನ ಹೋಗಿ ಡಿಸ್ಟಿಕ್ ಹಾಸ್ಪಿಟಲ್ ರೌಂಡ್ಸ್ ಮಾಡಿ ಆಕ್ಸಿಜನ್ ಮೇಂಟೈನ್ ಮಾಡಿಕೊಂಡು ಎಷ್ಟು ಲೈಫ್ ಸೇವ್ ಆಗ್ಯಾವ. ಡಿ ಸಿ ಅವ್ರಿಗೆ ಗುರ್ತೈತಿ, ಸಿ ಓ ಅವ್ರಿಗೆ ಗುರ್ತೈತ್ರಿ. ದಿನ ಹೋಗಿ ನಾ ರೌಂಡ್ ಮಾಡಿ ಬರ್ತಿದ್ದೆ ಅಲ್ಲಿ, ಯಾಕಂದ್ರೆ ಎಲ್ಲರಿಗೆ ಲೈಫ್ ರಿಸ್ಕ್ ಇತ್ತು. ಪಾಪ ಎವ್ರಿಬಡಿ ವೆರೈಟ್ರಿ ಕೆಲಸ ಮಾಡಿದ್ವಿ, ಎದಕ್ಕೆ ಬೆಲೆ ಐತ್ರಿ? ಎದಕ್ಕೂ ಬೆಲೆ ಇಲ್ಲ.